ಬೋಟ್ ಅಲ್ಲಿ ಜರ್ನಿ ಮಾಡ್ಕೊಂಡು ಗೌತಮ್ ಬುದ್ಧರ ಸ್ಮಾರಕ ಹತ್ರ ಹೋಗಿ ಬಂದಿದ್ದೀನಿ. ಲಾಸ್ಟ್ ಆಗಿ ಕೊಂಡಾಗಿ ನೋಡ್ಕೊಂಡ್ಬಿಡಿ ಯಾರಿಗೆ ಈ ಜಾಗ ಪ್ಲೀಸ್ ಇಷ್ಟ ಆಯ್ತು ಮತ್ತೆ ಗುರು ನಿಮ್ಗೆ ಏನಾದ್ರು ಹೊಸ ಜಾಗ ಹೈದರಾಬಾದ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಆ 450 ಟನ್ ಬಿಳಿ ಗ್ರಾನೈಟ್ ಇಂದ ರೆಡಿ ಆಗಿರುವಂತಹ ಸ್ಟ್ಯಾಚು ಆಗಿದೆ ಗುರು. ಒಂದ್ ಎಲ್ಲಿ 10 ಜನ 20 ಜನ ಕೆತ್ತಿಲ್ಲ ಗುರು. ಈ ಒಂದು ಸ್ಟ್ಯಾಚು ಗೌತಮ್ ಬುದ್ಧರ ಸ್ಟ್ಯಾಚು ಕೆತ್ತಿರೋದಕ್ಕೆ 200 ಜನ ಇದನ್ನು ಕೆತ್ತಿದ್ದಾರೆ. ಫ್ರೆಂಡ್ಸ್, ಹುಸೇನ್ ಸಾಗರ್ ಡ್ಯಾಮ್ ಒಳಗಡೆ ಹೋದಕ್ಕೆ 20 ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕಾಗುತ್ತೆ ನೀವು. 20 ರೂಪಾಯಿ ಟಿಕೆಟ್ ತಗೊಂಡ್ಬಿಟ್ಟು ಹುಸೇನ್ ಸಾಗರ್ ಡ್ಯಾಮ್ ಒಳಗಡೆ ಹೋಗ್ಬೇಕಾಗುತ್ತೆ. ಹುಸೇನ್ ಸಾಗರ್ ಡ್ಯಾಮ್ ಒಳಗಡೆ ಅಷ್ಟೇ, ಪಾರ್ಕ್ ಒಳಗಡೆ ಹೋದಕ್ಕೆ 20 ರೂಪಾಯಿ ಟಿಕೆಟ್ ತಗೊಂಡಿ. ಬಲ್ಲಿ ಇವಾಗ ಇಲ್ಲಿ ಎಂಟ್ರಿ ಮಾಡೋಣ. ಪಾರ್ಕ್ ಇದೆಲ್ಲ, ಪಾರ್ಕ್ ಒಳಗಡೆ ಬಂದಿದ್ದೀನಿ ನೋಡ್ಬೋದು. ಹಿಂದೆಲ್ಲ ಫುಲ್ ಗ್ರೀನ್ ಆಗಿದೆ. ಇವಾಗ ಇಲ್ಲಿಂದ ನಿಮಗೆ ಬೇರೆದಾಗಿ ಟಿಕೆಟ್ ತಗೋಬೇಕಾಗುತ್ತೆ. ನೀವು ಬೋಟ್ ಒಳಗೆ ರೆಡಿ ಮಾಡಬೇಕು. ಅದಕ್ಕಾದ್ರೆ ಗೌತಮ್ ಬುದ್ಧರ ಸ್ಮಾರಕ ಹೋಗ್ಬೇಕಾದ್ರೆ ನೀವು ಬೇರೆ ಟಿಕೆಟ್ ತಗೊಂಡು ಹೋಗ್ಬೇಕಾಗುತ್ತೆ. ಬನ್ನಿ ಇವಾಗ ಅಲ್ಲಿ ಮುಂದೆ ಬೋಟ್ ನಿಂತಿದೆ, ಅಲ್ಲಿಂದ ಡೈರೆಕ್ಟ್ ಆಗಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ನೀರಿನ ಒಳಗಡೆ. ಸೊ ಫ್ರೆಂಡ್ಸ್, ಫೈನಲಿ ನಾನು ಇವಾಗ ಗೌತಮ್ ಬುದ್ಧರ ಸ್ಟ್ಯಾಚು ಹತ್ರ ಹೋಗುವಂತ ಒಂದು ಬೋಟ್ ಹತ್ರ ಬಂದಿದ್ದೀನಿ. ನೋಡ್ಬೋದು ನಾನು ಹಿಂದೆ, ನೋಡಿ ಇಲ್ಲಿ ಬೋಟ್ ನಿಂತಿದೆ. ಇವಾಗ ಆ ಬೋಟಿಗೆ ಎಷ್ಟು ಚಾರ್ಜ್ ಆಗುತ್ತೋ ಗೊತ್ತಿಲ್ಲ. ಆ ಚಾರ್ಜ್ ಕೊಟ್ಬಿಟ್ಟು ಇವಾಗ ನಾನು ಗೌತಮ್ ಬುದ್ಧರ ಸ್ಟ್ಯಾಚು ಹತ್ರ ನೀರಲ್ಲಿ ಹೋಗೋದು. ತುಂಬಾ ಎಂಜಾಯ್ಮೆಂಟ್ ಆಗುತ್ತೆ ನಿಮಗೆ ನೀರಲ್ಲಿ ಹೋಗೋದು. ನೋಡಿ ನೀವು ಕೂಡ ತುಂಬಾ ಎಂಜಾಯ್ಮೆಂಟ್ ಮಾಡಿ. ನಾನು ಕೂಡ ಫಸ್ಟ್ ಇವಾಗ ಹೋಗ್ತಿದ್ದೀನಿ ಗುರು, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇಲ್ಲಿಂದ ಬೋಟ್ ಅಲ್ಲಿ ಕೂತ್ಕೊಂಡು ರೈಡ್ ಮಾಡ್ಕೊಂಡು ಗೌತಮ್ ಬುದ್ಧರ ಸ್ಟ್ಯಾಚು ಹತ್ರ ಹೋಗೋದಕ್ಕೆ ಟಿಕೆಟ್ ಎಷ್ಟಿದೆ ಅಂತ ಗೊತ್ತಿಲ್ಲ ಗುರು. ಬಟ್ ಈ ಒಂದು ಜಸ್ಟ್ ಇಲ್ಲಿವರೆಗೆ ಬರೋದಕ್ಕೆ 20 ರೂಪಾಯಿ ಟಿಕೆಟ್ ಆಗುತ್ತೆ. ಇವಾಗ ಒಳಗಡೆ ಹೋಗೋಣ. ಒಳಗಡೆ ಅಲ್ಲಿಂದ ಬೋಟ್ ಚಾರ್ಜ್ ಎಷ್ಟಾಗುತ್ತೆ ನಿಮ್ಗೆ ಹೇಳ್ತೀನಿ. ಮತ್ತೆ ಅದ್ರಲ್ಲಿ ಕೂತ್ಕೊಂಡು ಗೌತಮ್ ಬುದ್ಧರ ಸ್ಟ್ಯಾಚು ಹತ್ರ ಹೋಗಿ ತೋರಿಸ್ತೀನಿ ಅಲ್ಲಿ ಏನಿದೆ ಮತ್ತು ಯಾಕೆ ಕಟ್ಟಿದ್ದಾರೆ ಮತ್ತು ಎದರ ಮೇಲೆ ನಿಂತಿದೆ ಅಂತ ಗೊತ್ತಿಲ್ಲ ಗುರು. ಅಲ್ಲಿ ಹೋಗಿ ಫುಲ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ನೀವು ಕೂಡ ಬಂದು ಹೋಗ್ತೀರಿ ಇಲ್ಲಿಗೆ. ಬೋಟ್ ಅಲ್ಲಿ ಕೂತ್ಕೊಂಡು ನಾವು ಗೌತಮ್ ಬುದ್ಧರ ಸ್ಟ್ಯಾಚು ಹತ್ರ ಹೋಗೋದಕ್ಕೆ ಇದೇ ಒಂದು ಬೋಟ್ ಹತ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಎಷ್ಟು ಬೋಟ್ ನಿಂತಿದೆ ಅಂತೇಳಿ ಗುರು. ಈ ಬೋಟಿಗೆ ಎಷ್ಟು ಚಾರ್ಜ್ ಇದೆ ಅಂತ ಗೊತ್ತಿಲ್ಲ ಗುರು. ಬಟ್ ಇಲ್ಲಿ ಗುರು ಡಬಲ್ ಡೆಕ್ಕರ್ ಬೋಟ್ ಕೂಡ ಇದೆ ಗುರು. ಒಂದು ಇದು ನೋಡಿ, ಇದು ಸಿಂಗಲ್ ಆಗಿದೆ ನೋಡಿ. ಅಲ್ಲಿ ನಿಂತಿದೆ, ಅಲ್ಲಿ ಕಾಣಿಸ್ತಿರ್ಬೋದು ಗುರು. ಡಬಲ್ ಫ್ಲೋರ್, ಅದು ಡಬಲ್ ಫ್ಲೋರ್ ಆಗಿದೆ ನೋಡಿ. ಇದು ಸಿಂಗಲ್ ಫ್ಲೋರ್ ಆಗಿದೆ. ಇವಾಗ ನಾವು ಟಿಕೆಟ್ ಕೇಳೋಣ. ಡಬಲ್ ಫ್ಲೋರೇ ಕೂತ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಬಟ್ ಡಬಲ್ ಫ್ಲೋರ್ ಸೀಟಿಂಗು ಕೊಡ್ತಾರೆ ಕೊಡಲ್ಲ ಗೊತ್ತಿಲ್ಲ. ಬಟ್ ಆದ್ರೂ ಕೇಳೋಣ ನೋಡಿ. ಇಲ್ಲೆಲ್ಲ ಬೋಟ್ ಇದೆ ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಗೌತಮ್ ಬುದ್ಧರ ಸ್ಟ್ಯಾಚು ನೋಡಿ ಅಲ್ಲಿದೆ. ಇವಾಗ ನಾನು ಅಲ್ಲೂ ಹೋಗ್ಬೇಕು ಈ ಬೋಟ್ ಅಲ್ಲಿ ಕೂತ್ಕೊಂಡು. ಬಟ್ ಇದಕ್ಕೆ ಗುರು ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ. ಇವಾಗ ಡೈರೆಕ್ಟ್ ಆಗಿ ಟಿಕೆಟ್ ಕೌಂಟರ್ ಹತ್ರ ಹೋಗೋಣ ನೋಡಿ. ಇದೇ ಬೋಟು ನಿಮಗೆ ಕರ್ಕೊಂಡು ಅಲ್ಲಿ ಹೋಗುತ್ತದೆ ಗುರು. ಈ ಒಂದು ಹುಸೇನ್ ಸಾಗರ್ ಡ್ಯಾಮು 15 ಎರಡನೇ ಇಬ್ರಾಹಿಂ ಕುಲಿ ಕುತುಬ್ ಶಾ ಅವರು ಇದನ್ನ ಚಿಕ್ಕದಾಗಿ ಸ್ಥಾಪನೆ ಮಾಡ್ತಾರ. ಇವಾಗ ಗುರು ಸಿಟಿ ಬೆಳೀತಾ ಬೆಳೀತಾ, ಊರು ಬೆಳೀತಾ ಬೆಳೀತಾ, ಹಂಗೆ ಜನ ಬೆಳೆದಂಗೆ ಇದು ಕೂಡ ತುಂಬಾ ದೊಡ್ಡದಾಗಿ ಬೆಳೆದಿರುವಂತ ಒಂದು ಹುಸೇನ್ ಸಾಗರ್ ಡ್ಯಾಮ್ ಆಗಿದೆ. 4 ಕಿಲೋಮೀಟರ್ ದೂರ ಮತ್ತು 2 ಕಿಲೋಮೀಟರ್ ಅಗಲವಾಗಿ ಹರಡಿಕೊಂಡಿರುವಂತ ಈ ಒಂದು ಹುಸೇನ್ ಸಾಗರ್ ಡ್ಯಾಮ್ ನ ಇಲ್ಲಿ ನೀವು ನೋಡ್ತಿದ್ರೆ ಹೈದರಾಬಾದ್ ಸಿಟಿಯಲ್ಲಿ, ಸೆಂಟ್ರಲ್ ಸಿಟಿಯಲ್ಲಿ ಇದೇ ಗುರು. ಸೆಂಟ್ರಲ್ ಸಿಟಿ ಬಂದಾಗ ನಿಮ್ಗೆ ಸಿಗುತ್ತದೆ ನೋಡಬಹುದು. ಇಲ್ಲಿಂದ ನಿಂದೆ ಬೋಟ್ ಕೂಡ ನಿಂತಿದೆ. ಆ ಬೋಟ್ ರೇ ಬಳಸ್ಕೊಂಡು ಇವಾಗ ನಾನು ಹುಸೇನ್ ಸಾಗರ್ ಡ್ಯಾಮ್ ನ ಒಳಗಡೆ ಹೋಗ್ತೀನಿ ಮತ್ತು ಅಲ್ಲಿರುವಂತ ಗೌತಮ್ ಬುದ್ಧನ ಸ್ಟ್ಯಾಚು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ಬಂದೆ ಬಿಟ್ರು ಗುರು. ಹಿಂಗ್ ಹೋಗಿ 2 ನಿಮಿಷದ ಗುರು ಸ್ಪೀಡ್ ಬೋಟಿಂಗ್ ಮಾಡ್ಕೊಂಡು ಬಂದ್ಬಿಟ್ರು ಗುರು. ಇವಾಗ ಇವರು ಸ್ಪೀಡ್ ಬೋಟಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ನೋಡಿ. ಸ್ಪೀಡ್ ಬೋಟಿಂಗ್ ಮಾಡಬೇಕಾದ್ರೆ ನಿಮ್ಗೆ 350 ರೂಪಾಯಿ ಪರ್ ಪರ್ಸನ್ ಆಗುತ್ತೆ ನೋಡಿ. ಜಸ್ಟ್ 4 ಮಂದಿ ಮಾತ್ರ ಒಳಗಡೆ ಕುಂತು ಹೋಗ್ಬೋದು ನೋಡಿ. ಇವಾಗ ಅವ್ರ ಸರದಿ ಮುಗೀತು, ಇನ್ನೊಬ್ರು ಸ್ಪೀಡ್ ಬೋಟಿಂಗ್ ಮಾಡಕ್ ಹೋಗ್ತಾ ಇದಾರೆ ನೋಡಿ. ಸ್ಪೀಡ್ ಬೋಟಿಂಗ್ ಮಾಡ್ತಾ ಗುರು ವಿಡಿಯೋ ಮಾಡಕ್ ಆಗಲ್ಲ ಗುರು, ತುಂಬಾ ಕಷ್ಟ. ಜಸ್ಟ್ ಗುರು ಹಿಂಗ್ ಹೋಗ್ಬಿಟ್ಟು ಒಂದು 5 ನಿಮಿಷದ ನಿಮ್ಗೆ ಗುರು ತಗೊಂಡ್ ಬರ್ತಾರೆ ಗುರು ನೋಡಿ. ನಾನಿವಾಗ ಆ ಒಂದು ಬೋಟ್ ಅಲ್ಲಿ ಹೋಗ್ತಾ ಇದೀನಿ. ಆ ಬೋಟ್ ಅಲ್ಲಿ ಹೋದ್ರೆ ನಿಮ್ಗೆ ಫುಲ್ ಆಗಿ ಸ್ಲೋ ಮೋಷನ್ ಆಗುತ್ತೆ, ಫುಲ್ ಆಗಿ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸಿ ಕೊಡ್ಬೋದು. ಆದ್ರೆ ನೋಡಿ ಈ ಸ್ಪೀಡ್ ಬೋಟ್ ಅಲ್ಲಿ ಹೋದ್ರೆ ನಿಮ್ಗೆ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ಗಿರ್ರಂತ ಬಂದ್ಬಿಡ್ತೇವೆ ಗುರು. ಈ ಹೋಗಿದ್ದು ಗೊತ್ತಾಗಲ್ಲ, ಬಂದಿದ್ದು ಗೊತ್ತಾಗಲ್ಲ, ಹಂಗಾಗಿ ಆ ಬೋಟ್ ಅಲ್ಲಿ ಹೋಗೋದು ತುಂಬಾ ಕಷ್ಟ. ಹಾಗಾಗಿ ಅದ್ರಲ್ಲಿ ಹೋಗೋದು ಬೇಡ ನೋಡಿ. ನಾನು ಇವಾಗ ಆ ಒಂದು ಬೋಟ್ ನ ಟಿಕೆಟ್ ಪರ್ಚೇಸ್ ಮಾಡಿದೀನಿ. ಇವಾಗ ಇವಾಗ ಬೋಟ್ನ ಒಳಗಡೆ ಹೋಗೋದಕ್ಕೆ ಟಿಕೆಟ್ ಚಾಲಾಗಿ ಬಿಟ್ಟಿದೆ ನೋಡಿ. ಎಲ್ಲಾ ಜನರು ಟಿಕೆಟ್ ಕೊಟ್ಟು ಒಳಗಡೆ ಹೋಗ್ತಿದ್ರೆ ನಾವು ಕೂಡ ಒಳಗಡೆ ಹೋಗೋಣ. ಇವಾಗ ತೋರಿಸ್ತೀನಿ ನಿಮ್ಗೆ ಒಳಗಡೆ ಹೋಗಿ. ಬಂಗಾರದ ಬೋಟ್ ನಿಮ್ಗೆಲ್ಲ ಸ್ವಾಗತ ಗುರು ನೋಡ್ರಿ. ಬಂಗಾರದ ಬೋಟ್ ನೋಡ್ರಿ. ಇದರಲ್ಲಿ ಹೋಗೋದಕ್ಕೆ ಎಲ್ಲರೂ ಖುಷಿನೋ ಖುಷಿ ನೋಡಿ. ಎಷ್ಟು ವರ್ಷದಿಂದ ಬೋಟ್ ಇದನ್ನೋ ಗೊತ್ತಿಲ್ಲ, ಕೆಳಗಡೆ ಸರಿಯಾಗೈತು ಇಲ್ಲ ಅದು ಗೊತ್ತಿಲ್ಲ. ನೋಡ್ಕೊರಿ ಬಂಗಾರದ ಬೋಟ್ ಆಗಿದೆ ಅಂತ. ಕೆಳಗಡೆ ಎಲ್ಲ ಜಂಕ್ ಕಟ್ಬಿಟ್ಟಿದೆ ಅಪ್ಪ, ಹುಷಾರಾಗಿ ಹೋಗಿ ಬಂದ್ರೆ ಸಾಕಪ್ಪ ಅಷ್ಟೇ. ನೋಡಿ
ಬಂಗಾರದ ಬೋಟ್ನ ಒಳಗಡೆ ಕೂಡೋದಕ್ಕೆ ಜನಗಳಿಗೆ ಖುಷಿನೋ ಖುಷಿ ನೋಡ್ರಿ. ಇಲ್ಲಿಂದ ಡೈರೆಕ್ಟ್ ಆಗಿ ನೋಡಿ ಹಂಗೆ ಹಂಗೆ ಹೋಗಬೇಕಾಗುತ್ತದೆ ಒಳಗಡೆ ಕೂತ್ಕೊಂಡು. ನೋಡಿ ಒಳಗಡೆ ಚೇಸ್ ಅಲ್ಲಿ ಇದೆ, ಚೇಸ್ ಮೇಲೆ ಕೂತ್ಕೊಂಡು ಹೋಗ್ಬೇಕು. ನೋಡಿ ಒಬ್ಬರ ನಂತರ ಒಬ್ಬರು ಒಳಗಡೆ ಹೋಗ್ತದ್ರೆ, ನಾವು ಇವಾಗ ನಮ್ಮ ಬಲಗಾಲನ್ನು ಇಟ್ಕೊಂಡು ಒಳಗಡೆ ಹೋಗೋಣ. ನೋಡ್ರಿ ಚೇಸ್ ಅಲ್ಲಿ ಹೆಂಗಿದೆ ಕೂಡಕ್ ಅಂತೇಳಿ, ಎಂಜಾಯ್ ಮಾಡೋದು ಫುಲ್ಲಾಗಿ ಕೂತ್ಕೊಂಡು. ಇವ್ರು ನಾವು ಯಾವಾಗ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಲಾಸ್ಟ್ ಆಗಿ ಕುಂತ್ರೆ ನಿಮಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೋಡ್ರಿ ಬೋಟ್ ನ ಒಳಗಡೆ ಇಷ್ಟೊಂದು ಜನ ಬಂದ್ರು ಹುಸೇನ್ ಸಾಗರ್ ಡ್ಯಾಮ್ ಒಳಗಡೆ. ನೋಡಿ ಸ್ಟ್ಯಾಚು ಅಲ್ಲಿದೆ ಜಸ್ಟ್ ಗುರು, ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಗುರು, ಇಲ್ಲಿಂದ ಒಂದ್ ಕಿಲೋಮೀಟರ್ ಆಗಲ್ಲ ಅನ್ಸುತ್ತೆ, ತುಂಬಾ ಸಲೀಪಿದೆ. ನೋಡಿ ಇವಾಗ ಈ ಬೋಟ್ ಅಲ್ಲಿ ಹೋಗಿ ಬರ್ತಾ ಇದೆ ನೋಡ್ರಿ, ಇದರಲ್ಲಿ ಎಷ್ಟು ಜನ ಇದಾರೆ ಅಂತೇಳಿ. ಈ ಬೋಟ್ ಇವಾಗ ಅಲ್ಲಿ ಹೋಗಿತ್ತು, ಅಲ್ಲಿಂದ ಇವಾಗ ಇಲ್ಲಿ ಬರ್ತಾ ಇದೆ. ಬಿಟ್ಟಿದೆ ಹಂಗಾಗಿ ಈ ಬೋಟ್ ಅಲ್ಲಿ ನೋಡಿ ಹೋಗ್ತಾ ಇದೀವಿ. ಈ ಬೋಟ್ ಫುಲ್ ಗುರು ಕ್ಲೋಸ್ ಆಗಂದ್ರೆ ಫುಲ್ ಜನ ತುಂಬೋರ್ಗು ಈ ಬೋಟ್ ಬಿಡಲ್ಲ. ನೋಡಿ ಎಷ್ಟೊಂದ್ ಜನ ತುಂಬಿರಂತೇಳಿ. ಬೋಟ್ ಸ್ಟಾರ್ಟ್ ಆಗಿ ಮುಂದೆ ಹೋಗ್ತಿದೆ, ಇವಾಗ ಬೋಟ್ ಸ್ಟಾರ್ಟ್ ಆಯ್ತು ಎಷ್ಟು ನೋಡಿ, ಜರ್ನಿ ಸ್ಟಾರ್ಟ್ ಆಗಿದೆ ಇವಾಗ ಇಲ್ಲಿಂದ. ನೋಡಿ ಗೌತಮ್ ಬುದ್ಧರ ಸ್ಮಾರಕ ಹತ್ರ ಬಂದಿದ್ದಾಯ್ತು. ಕೇವಲ 10 ನಿಮಿಷ ಟೈಮ್ ಹಿಡ್ಕೊತು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ನೋಡ್ಬೋದು ಇಲ್ಲಿ ಆಲ್ರೆಡಿ ಬಂದ್ಬಿಟ್ಟು ಒಂದು ಬೋಟ್ ಇಲ್ಲಿ ನಿಂತ್ಕೊಂಡ್ ಬಿಟ್ಟಿದೆ. ನೋಡಿ ಆ ಬೋಟಿನ ಒಂದು ಸಹಾಯದಿಂದ ಈ ಬಂದು ಬೋಟ್ ಅವರು ಸ್ಟಾಪ್ ಮಾಡ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸಿರ್ಬೋದು ಅಲ್ಲೆಲ್ಲ ಸೈಡ್ ಎಲ್ಲ ಟೈರ್ ಕಟ್ಟಿದ್ದಾರೆ. ನೋಡಿ ಆ ಟೈರಿಗೆ ಹೋಗಿ ಈ ನಮ್ದು ಒಂದು ಬೋಟ್ ಅದಕ್ಕೆ ಅಂಟಿಸ್ತಾರೆ, ಅವಾಗ ಇದು ಒಂದು ಬೋಟು ಸ್ಟಾಪ್ ಆಗಿಬಿಡುತ್ತೆ. ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ ಎಷ್ಟೋ ಜನರು ಬಂದ್ಬಿಟ್ಟಿದ್ದಾರೆ. ನೋಡಿ ಇವಾಗ ಸ್ಟಾಪ್ ಆಗ್ತಿದೆ, ಸ್ಟಾಪ್ ಆಗ್ತಿದೆ. ನೋಡಿ ನೋಡಿ ಡಿಚ್ಚಿ ಆಗ್ಬಿಡ್ತು ನೋಡಿ. ಹಾಂ ಇವಾಗ ಅದು ಹಗ್ಗ ತೊಗೊಂಡ್ಬಿಟ್ಟು ಅಲ್ಲಿ ಅದಕ್ಕೆ ಕಟ್ಬಿಡ್ತಾರೆ, ಅವಾಗ ಈ ಬೋಟು ಯಾವ ಕಡೆ ಹೋಗ್ಬಾರ್ದು ಅಂತೇಳಿ ಅದು ಹಗ್ಗ ಕಟ್ತಾರೆ. ಇವಾಗ ಅದು ಕಟ್ಟಿದ ನಂತರ ನಾವು ಇಳ್ಕೊಂಡು ಒಳಗಡೆ ಹೋಗಬೇಕಾಗುತ್ತದೆ. ನೋಡಿ ಈ ರೀತಿ ಇಲ್ಲಿ ಪ್ರೊಸೆಸ್ ಆಗುತ್ತದೆ, ಯಾಕಂದರೆ ಸೆಂಟರ್ ನೀರಲ್ಲಿ ಮತ್ತು ಮಿಸ್ಟೇಕ್ ಆಗಿಬಿಟ್ಟು ಜಹಾಜ್ ಮುಂದೆ ಹೋಗಿಬಿಟ್ರೆ ಕಷ್ಟ ಆಗುತ್ತಲ್ಲ. ಹಾಗಾಗಿ ಅದು ಒಂದು ಅಲ್ಲಿ ಕಟ್ತಾರೆ, ಕಟ್ಟಿದ ನಂತರ ಡೋರ್ ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡಿದ ನಂತರ ನೀವೆಲ್ಲರೂ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗಬೇಕಾಗುತ್ತದೆ. ನೋಡಿ ಎಲ್ಲೋ ಎಷ್ಟು ಜನರು ಆಲ್ರೆಡಿ ಮತ್ತೆ ಅಲ್ಲಿ ನಿಂತಿದ್ದಾರೆ, ಇವಾಗ ಅವರೆಲ್ಲ ಈ ಬೋಟಲ್ಲಿ ಬಂದು ಕೂತ್ಕೊಂಡು ವಾಪಸ್ ಹೋಗ್ತಾರೆ, ನಾವು ಒಳಗಡೆ ಹೋಗಿ ನೋಡಬೇಕು. ಗುರು ನೀವು ನೋಡ್ತಿದ್ದೆ ನೋಡ್ರಿ ಹಿಂದೆ ಗೌತಮ ಬುದ್ಧರ ಸ್ಮಾರಕ ನೋಡ್ರಿ ಈ ರೀತಿ ಇದೆ. ಅದ್ರ ಹಿಂದೆ ಗುರು ಕೇವಲ ಕಲ್ಲಿಂದ ಕಟ್ಟಿದ್ದಾರೆ. ಗುರು ನಿಮಗೆಲ್ಲ ಗೊತ್ತಿರಬೇಕು ಇದು ಏಕಶಿಲಾ ಒಂದು ಮೂರ್ತಿ ಆಗಿದೆ, ಏಕೆಂದ್ರೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಮೂರ್ತಿ ಆಗಿದೆ ಇದು. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಅಂದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲಾ ಚಿಹ್ನೆಗಳು ಮತ್ತು ಎಲ್ಲಾ ಕಲಾಕೃತಿಗಳು ಈ ಒಂದು ಕಲ್ಲಿನ ಮೇಲೆ ಅವರು ಕೆತ್ತಿದ್ದಾರೆ. ನೋಡಬಹುದು ನೀವಿಲ್ಲಿ ಅಂದ್ರೆ ಆ ಗೌತಮ ಬುದ್ಧರ ಒಂದು ಸ್ಟ್ಯಾಚು, ಕಮಲದ ಹೂವಿನ ಮೇಲೆ ನಿಂತಿರುವಂತಹ ಸ್ಟ್ಯಾಚು ಕೂಡ ನಿಮಗೆ ಕಾಣಿಸ್ತಿರ್ಬೋದು. ನೋಡಿ ಎಷ್ಟೊಂದು ಕಲಾಕೃತಿಗಳು ಇಲ್ಲಿ ಕೆತ್ತಿದ್ದಾರೆ ಅಂದ್ರೆ ಈ ಒಂದು ಗೌತಮ ಬುದ್ಧನ ಸ್ಟ್ಯಾಚು ನೋಡಬಹುದು ನೀವಿಲ್ಲಿ 30 ಫೀಟ್ ಅಡಿ ಎತ್ತರವಾಗಿರುವಂತಹ ಈ ಒಂದು ಸ್ಟ್ಯಾಚು ಆಗಿದೆ. ಇಲ್ಲಿ ಬಂದು ನೀವು ನೋಡಬಹುದು ಹುಸೇನ್ ಸಾಗರ ಡ್ಯಾಮಿನ ಒಳಗಡೆ ನಿಮಗೆ ಇದು ನೋಡಕ್ಕೆ ಸಿಗುತ್ತದೆ. ಮತ್ತು ಈ ಒಂದು ಸ್ಟ್ಯಾಚು ಮುಂದೆ ತುಂಬಾ ಒಂದು ಸುಂದರವಾದ ಪ್ಲೇಸ್ ಇದೆ. ನೋಡಬಹುದು ನೀವಿಲ್ಲಿ ಎಷ್ಟೊಂದು ಹುಸೇನ್ ಸಾಗರ ಡ್ಯಾಮ್ ನ ಸೆಂಟರ್ ಅಂದ್ರೆ ಮಧ್ಯಭಾಗದಲ್ಲಿ ಗೌತಮ ಬುದ್ಧನ ಸ್ಮಾರಕ ರೆಡಿ ಆಗಿದೆ. ಆ ಜಿಬ್ರಾಲ್ಟರ್ ಎಂಬ ಬೆಟ್ಟದ ಮೇಲೆ ಈ ಒಂದು ಕಮಲದ ಹೂವಿನ ಮೇಲೆ ರೆಡಿ ಮಾಡಿರುವಂತ ಗೌತಮ ಬುದ್ಧನ ಸ್ಮಾರಕ ನೀವು ಹುಸೇನ್ ಸಾಗರ್ ಡ್ಯಾಮ್ ಅಲ್ಲಿ ಸೆಂಟ್ರಲ್ ಡ್ಯಾಮ್ ಅಲ್ಲಿ ನೋಡ್ತಿದ್ರಾ. ಎಲ್ಲ ಗೊತ್ತಿರಬೇಕು ಗೌತಮ ಬುದ್ಧನ ಸ್ಮಾರಕವನ್ನು 1992 ಅಂದ್ರೆ 1992 ಅಲ್ಲಿ ಈ ಒಂದು ಗೌತಮ ಬುದ್ಧನ ಸ್ಮಾರಕವನ್ನು ಹುಸೇನ್ ಸಾಗರ್ ಡ್ಯಾಮ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. 19 ಇರಲಿದೆ ಆದ್ರೂ ಕೂಡ ಅದಕ್ಕೆ ಯಾವ ರೀತಿಯಂತ ಹಾನಿ ಕೂಡ ಆಗಿಲ್ಲ, ಇನ್ನು ಕೂಡ ಒಂದು ಕಲ್ಲು ಕೂಡ ಇಲ್ಲಿಂದ ಉದುರೋಗಿಲ್ಲ ಅಂತ ಒಂದು ಏಕಶಿಲಾ ಬೆಟ್ಟ ನೀವು ಇವಾಗ ಹೈದರಾಬಾದ್ ಸಿಟಿ ನೋಡ್ತಿದ್ರ. ನೋಡಬಹುದು ನೀವು 535 ಮೀಟರ್ ಎತ್ತರವಾಗಿರುವಂತ ಒಂದು ಏಕಶಿಲಾ ಪ್ರತಿಮೆ ಆಗಿದೆ. 1992 ಏಪ್ರಿಲ್ 12 ಕೆಂಪು ಕಮಲದ ಮೇಲೆ ಕೆತ್ತಿರುವಂತ ಏಕಶಿಲಾ ಪ್ರತಿಮೆ ನೋಡಿ ಹೆಂಗಿದೆ ಅಂತ. ಗುರು 200 ಜನ ಕೆಲಸ ಮಾಡಿದ್ರೆ ಇದನ್ನು ಕೆತ್ತುವುದಕ್ಕೆ 450 ಟನ್ ಬಿಳಿ ಗ್ರಾನೈಟ್ ಯೂಸ್ ಮಾಡಿಕೊಂಡು ಈ ಒಂದು ಮೂರ್ತಿನ ರೆಡಿ ಮಾಡಿದ್ದಾರೆ. ನೋಡಿ ಒಂದು 20 ಫೀಟ್ ಗುರು ಕೆಳಗಡೆ ಒಂದು ಕಟ್ಟೆ ಇದೆ. ಈ ಕಟ್ಟೆಯ ಸುತ್ತಮುತ್ತ ಇರುವಂತಹ ಕಲಾಕೃತಿ ನೋಡಿ ಅಂದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಒಂದು ಕಲೆಗಳು ಈ ಒಂದು ಕಟ್ಟೆ ಮೇಲೆ ಕೆತ್ತಿದ್ದಾರೆ ಮತ್ತು ಧರ್ಮಚಕ್ರ ಕೂಡ ಇದರಲ್ಲಿ ಕೆತ್ತಿದ್ದಾರೆ. ನೋಡಬಹುದು
ಇದೆ ನೋಡಿ ಗೌತಮ್ ಬುದ್ಧರ ಒಂದು ಕಂಥಕ ಕುದುರೆ. ಈ ಕುದುರೆ ಮೇಲೆ ಕೂತ್ಕೊಂಡು ಅವರು ತಮ್ಮ 29ನೇ ವಯಸ್ಸಿನಲ್ಲಿ ಮಹಾಪರಿ ಅಂದ್ರೆ ಗುರು ಮನೆ ಬಿಟ್ಟು ಹೋಗ್ತಾರೆ ಕಾಡಿಗೆ. ನಿಮಗೆ ಗೊತ್ತಿದೆ ಗೌತಮ್ ಬುದ್ಧರ ಗುರು ನಮ್ಮ ಭಾರತದಲ್ಲಿ ಹುಟ್ಟಿಲ್ಲ, ನೇಪಾಳದ ಲುಂಬಿನಿ ವನದಲ್ಲಿ ಹುಟ್ಟಿ ಇವತ್ತು ವಿಶ್ವಕ್ಕೆ ಗುರು ಅವರು ಒಂದು ಮಾದರಿ ಆಗಿದ್ದಾರೆ. ಅವರ ಸ್ಟ್ಯಾಚುಗಳು ಗುರು ನಿಮಗೆ ವಿಶ್ವದ ತುಂಬಾ ಎಲ್ಲಿ ಹೋದ್ರೂ ಕೂಡ ಅವ್ರಿಗೆ ಸ್ಟ್ಯಾಚು ಸಿಗುತ್ತದೆ. ಹಾಗೆ ಹೈದರಾಬಾದ್ ಅಲ್ಲಿ ಕೂಡ ಏಕಶಿಲಾ ಪ್ರತಿಮೆ ನೀವು ಇಲ್ಲಿ ಬಂದು ಕಾಣಬಹುದು ನೋಡ್ರಿ. ಹೈದರಾಬಾದ್ ಸಿಟಿಯಲ್ಲಿ ಇರುವಂತ ಕೆಂಪು ಕಮಲದ ಮೇಲೆ ರೆಡಿಯಾಗಿರುವಂತ ಈ ಒಂದು ಸ್ಮಾರಕ ನೋಡ್ರಿ. ಸೊ ನೋಡ್ರಿ ಗೌತಮ್ ಬುದ್ಧನ ಸ್ಮಾರಕ ನೋಡೋದಕ್ಕೆ ತುಂಬಾ ಜನರು ಬರ್ತಾರೆ. ನೋಡ್ಬೋದು ನೀವು ಗುರು ರಾತ್ರಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರಾತ್ರಿ ಹೇಗೆ ಕಾಣಿಸುತ್ತ ನೋಡಿ, ನೀವೇ ನೋಡಿ ನೋಡ್ರಿ. ಇವಾಗ ರಾತ್ರಿ ಆಗಿದೆ, ಇವಾಗ ನೋಡ್ರಿ ರಾತ್ರಿ ನಿಮಗೆ ಗೌತಮ್ ಬುದ್ಧರ ಸ್ಟ್ಯಾಚು ಈ ರೀತಿ ಕಾಣಿಸುತ್ತದೆ. ಫುಲ್ ಗುರು ಲೈಟಿಂಗ್ ಇದೆ ನೋಡ್ಬೋದು, ಈ ಕಡೆ ಲೈಟಿಂಗ್ ಹಾಕ್ತಾರೆ ಫುಲ್ ಗುರು. ಸನ್ ಲೈಟ್ ಹಾಕಿ ರಾತ್ರಿ ಫುಲ್ ಕೆಂಪು ರೆಡ್ ಲೈಟ್ ಬ್ಲೂ ಎಲ್ಲ ಲೈಟ್ ಹಾಕ್ಬಿಟ್ಟು ಇದು ರೆಡಿ ಮಾಡ್ತಾರೆ ನೋಡ್ಬೋದು ನೀವು ಇಲ್ಲಿ. ಸೊ ಫ್ರೆಂಡ್ಸ್ ನಿಮ್ಗೆಲ್ಲ ಹೇಗೆ ಅನಿಸ್ತು, ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಅಂದರೆ ಗೌತಮ್ ಬುದ್ಧನ ಸ್ಟ್ಯಾಚು ತೋರಿಸಿದ್ದೀನಿ ಈ ಹೈದರಾಬಾದ್ ಸಿಟಿಯಲ್ಲಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಅನಿಸಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.